ಇಡೀ ಶಿವಮೊಗ್ಗ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ರಾಘವೇಂದ್ರ ಅವರು ಹೇಳ್ಕೊಳ್ಳೋ ಕೆಲಸಗಳು ಆಗಿಲ್ಲ. ಅವ್ರು ಜಸ್ಟ್ ಮೋದಿ ಹೆಸರು ಮೇಲೆ ಓಟ್ ಕೇಳ್ತಾ ಇದ್ದಾರೆ. ಅಡಕೆ ಬೆಳೆಗಾರರಿಂದ ಹಿಡಿದು ಏನು ಗೇಣಿ ಭೂಮಿ ಇದು ಒಡೆತನವನ್ನ ಕೊಡಿಸ್ತೀವಿ ಅಂತ ಹೇಳಿದ್ರು, ಅದು ಇವತ್ತವರೆಗೂ ಆಗಿಲ್ಲ. ಅದರಿಂದ ಬದಲಾವಣೆಯನ್ನ ಮಾಡಬೇಕು ಅನ್ನೋದು ಶಿವಮೊಗ್ಗ ಜನರ ಒತ್ತಾಸೆ ಆಗಿದೆ. ಅದೇ ರೀತಿ ಗೀತಾ ಶಿವರಾಜ್ಕುಮಾರ್ ಅವರು ಜೂನ್ 4 ತಾರೀಕು ಈ ಶಿವಮೊಗ್ಗ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಜೆಪಿಯವರು ಅವೆರಡನ್ನೇ ಬಂಡವಾಳ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ರಾಮ ಹಿಂದೂ ಎರಡ, ಇಲ್ಲಿ ಕಾಂಗ್ರೆಸ್ ಅವರು ಎರಡು ಯುದ್ಧ ಗೆದ್ದಿದ್ದೀವಿ, ನಾವು ಕೂಡ ಹಿಂದೂನೇ, ದಿನ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅವರು ಅದನ್ನ ಬಂಡವಾಳ ಮಾಡ್ಕೊಳ್ತಾರೆ, ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಿ, ನಮಗೂ ಇರೋ ವ್ಯತ್ಯಾಸ ಅಷ್ಟೇ. ಅವರು ಪೂಜೆ ಮಾಡೋದನ್ನ ಮಾರ್ಕೆಟ್ ಮಾಡ್ಕೊಳ್ತಾರೆ, ನಾವು ಪೂಜೆಯನ್ನ ಭಕ್ತಿಯಿಂದ ಸ್ವೀಕರಿಸಿ ನೆಮ್ಮದಿಯಿಂದ ಬದುಕ್ತೀವಿ, ನಮಗೂ ಅವ್ರಿಗಿರೋ ವ್ಯತ್ಯಾಸ ಅಷ್ಟೇ. ರಾಮ ನಮ್ಮವ, ನಮ್ಮೂರಲ್ಲೂ ರಾಮ ಮಂದಿರ ಇದೆ, ಅಯೋಧ್ಯೆಯಲ್ಲೂ ರಾಮ ಮಂದಿರ ಇದೆ, ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಅದನ್ನ ವ್ಯಾಪಾರ ಮಾಡೋದ್ರಿಂದ ರಾಮನೇ ಬಾಣ ತಗೊಂಡು ವಾಪಸ್ ಬಿಜೆಪಿಯವ್ರಿಗೆ ಬಿಡೋದ್ರಲ್ಲಿ ಗ್ಯಾರಂಟಿ. ಎಚ್ ಡಿ ರೇವಣ್ಣ ಅರೆಸ್ಟ್ ಆಗಿರೋದು ಯಾಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತು. ಸಿ, ಇದೊಂದು ಬಿಜೆಪಿಯ ಷಡ್ಯಂತ್ರ. ನಿಮಗೆ ನೆನಪಿರ್ಬೋದು, ಕುಮಾರಸ್ವಾಮಿ ಮೊದಲ ಬಾರಿ ಮುಖ್ಯಮಂತ್ರಿ ಆದ 3 ತಿಂಗಳಲ್ಲಿ ಜನಾರ್ದನ್ ರೆಡ್ಡಿ ಅನ್ನೋ ಒಂದು ಭೂತವನ್ನ ಸೃಷ್ಟಿ ಮಾಡಿದ್ರು. ಅವರು 150 ಕೋಟಿ ರೂಪಾಯಿ ಹಗರಣವನ್ನ ಕುಮಾರಸ್ವಾಮಿ ಮೇಲೆ ಹೇಳಿದಾಗ ಕಾಟಾಚಾರಕ್ಕೆ ಜನಾರ್ದನ್ ರೆಡ್ಡಿಯನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಕುಮಾರಸ್ವಾಮಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರು ಜೊತೆಲೇ ಇಟ್ಕೊಂಡು ಆ ಥರ ಅವಾಗ ಅವಾಗ ಬುಸ್ 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 ಅಂತ ಕುಮಾರಸ್ವಾಮಿ ಮೇಲೆ ಮಾಡ್ತಾನೆ ಇದ್ರು. ಇದು ಬಿಜೆಪಿ ಇಡೀ ದೇಶದಲ್ಲಿ ಸ್ಥಳೀಯ ಪಕ್ಷಗಳನ್ನ ಮುಗ್ಸೋಕ್ಕೆ ಮಾಡುವಂತ ತಂತ್ರ. ನೀವು ಗುಜರಾತ್ ಇರ್ಬೋದು, ಹರಿಯಾಣ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಎಲ್ಲೆಲ್ಲಿ ಇವ್ರ ಜೊತೆ ಸ್ಥಳೀಯ ಪಕ್ಷಗಳು ಹೋಗಿದ್ದಾರೆ ಆ ಪಕ್ಷಗಳನ್ನ ಮುಗಿಸೋದಿಕ್ಕೆ ಈ ರೀತಿಯ ತಂತ್ರಗಳನ್ನ ಸೃಷ್ಟಿಸ್ತಾ ಇದಾರೆ. ಹೌದು, ಇವತ್ತು ಪೆನ್ ಡ್ರೈವ್ ಹಗರಣವನ್ನ ಬಯಲಿಗೆ ತಂದವರು ಯಾರು? ಹೊಳೆನರಸೀಪುರದ ಬಿಜೆಪಿಯ ಕ್ಯಾಂಡಿಡೇಟ್ ದೇವರಾಜೇಗೌಡ. ದೇವರಾಜೇಗೌಡರು ಲೆಟ್ರ್ ಬರೆದ್ರು, ಪ್ರಜ್ವಲ್ ರೇವಣ್ಣಂದು CD ಇದೆ, ಸ್ಕೆಟ್ ಸ್ಕ್ಯಾಂಡಲ್ ಇದೆ, ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರು. ಆದರೂ ಬಿಜೆಪಿಯವರು ಏನು ಮಾತಾಡಲಿಲ್ಲ. ಇದು ಕಾಂಗ್ರೆಸ್ ಅವ್ರ ಮೇಲೆ ಸುಮ್ಮನೆ ಇಲ್ಲದ ಸಲ್ಲದ. ಈಗ ನಾವೇನನ್ನ ಪೆನ್ ಡ್ರೈವ್ ಸೃಷ್ಟಿಕರ್ತರ ನಾವು ಕಂಪ್ಲೇಂಟ್ ಕೊಟ್ಟುವ? ಕಂಪ್ಲೇಂಟ್ ಕೊಟ್ಟವ್ರು ಬಿಜೆಪಿಯವರು. ಒಳಗಾಕಿರೋದು ಈ ದೇಶದ ಕಾನೂನು ಮೇಲೆ. ಇಲ್ಲಿ ನಮಗೂ ಕಾಂಗ್ರೆಸ್ಗೆ ಏನು ಸಂಬಂಧ ಇದೆ? ಇದು ಬಿಜೆಪಿಯೇ ಜನತಾದಳವನ್ನ ಮುಗಿಸಲು ಮಾಡ್ತಾ ಇರುವಂತ ತಂತ್ರ. ಅವತ್ತು ಜನಾರ್ದನ್ ರೆಡ್ಡಿ, ಇವತ್ತು ದೇವರಾಜೇಗೌಡ. ನೋಡ್ರಿ, ಅವ್ರದ್ದು ಇಷ್ಟೇ. ಹಳೆ ಮೈಸೂರಲ್ಲಿ ಅವ್ರಿಗೆ ಬೇಸ್ ಇಲ್ಲ. ಜನತಾದಳದ ಲೋಕಲ್ ಕ್ರೀಡರು ಅವ್ರಿಗೆ ಶಿಫ್ಟ್ ಆಗ್ಬೇಕು. ಜನತಾದಳ ಮುಗಿದ್ರೆ ಅವ್ರಿಗೆ ಶಿಫ್ಟ್ ಆಗುತ್ತೆ. ಅವ್ರು ಒಂದು ಕಲ್ಲು ಎರಡು ಗೋಲಿ ಹೊಡಿತಾರೆ. ಒಂದು, ಜನತಾದಳ ಕೇಡರ್ನ ಕಳ್ಕೋಬೇಕು, ಎಳ್ಕೋಬೇಕು. ಜನತಾದಳ ಕೇಡರ್ನ ಕಾಂಗ್ರೆಸ್ ಮೇಲೆ ಎತ್ತು ಕಟ್ಟಬೇಕು. ಇದೆರಡೇ ಮಾಡೋದು ಬಿಜೆಪಿ. ಇದರ ಸೃಷ್ಟಿಕರ್ತರೆ ಬಿಜೆಪಿಯವರು, ಅವತ್ತು ಜನಾರ್ದನ್ ರೆಡ್ಡಿ, ಇವತ್ತು ದೇವರಾಜೇಗೌಡ. ಪಾಪ, ಇಡೀ ದೇಶವನ್ನ ಆಳಿದವರು ದೇವೇಗೌಡರು. ಅವರ ಕಣ್ಮುಂದೆನೆ ಅವರ ಮಗ ಅವ್ರ ಮನೆಯಿಂದಾನೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬರಬಾರ್ದಾಗಿತ್ತು. ದೇವರು ದೇವೇಗೌಡರಿಗೆ ಶಕ್ತಿ ಕೊಡ್ಲಿ, ಇನ್ನಷ್ಟು ಆರೋಗ್ಯನು ಒಂದು ಚೆನ್ನಾಗಿ ಕೊಡ್ಲಿ. ಯಾರೋ ಮಾಡಿದಕ್ಕೆ ಪಾಪ ದೇವೇಗೌಡರನ್ನ ದೂರದು ಸರಿಯಲ್ಲ. ಅಲ್ಲ, ಇದರ ಸೃಷ್ಟಿಕರ್ತರೆ ಬಿಜೆಪಿಯವರು. ಅವರು ಸ್ಥಳೀಯ ಪಕ್ಷವನ್ನ ಯಾವ ಒಂದು ಸ್ಥಳೀಯ ರಾಜ್ಯ ಪಕ್ಷವನ್ನ ಮುಗಿಸ್ಬೇಕು ಅವ್ರು ಅನ್ನೋದಕ್ಕೆ ಇದೊಂದು ಸೃಷ್ಟಿ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, 20 ತಿಂಗಳು ಜನಾರ್ದನ್ ರೆಡ್ಡಿ ಬಿಜೆಪಿ ಮೇಲೆ ಬೈತಾ ಇದ್ರು. 20 ತಿಂಗಳು ಕುಮಾರಸ್ವಾಮಿ ಇಳಿದ ತಕ್ಷಣ ಜನಾರ್ದನ್ ರೆಡ್ಡಿಗೂ ಯಡಿಯೂರಪ್ಪನ ಗೌರ್ಮೆಂಟ್ ಅಲ್ಲಿ ಪ್ರವಾಸೋದ್ಯಮ ಸಚಿವ ಆದ್ರು. ಈಗ ದೇವರಾಜೇಗೌಡನ ಟಿಕೆಟ್ ಕೊಟ್ಟಿದ್ದಾರೆ. ದೇವರಾಜೇಗೌಡನ ಕೈಲಿ ಬಯಸ್ತಾ ಇದಾರೆ. ಎವ್ರಿಡೇ ಹೇಳ್ತಾ ಇದ್ರೆ ಅವನಲ್ಲ 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 ಅಂತ ಹೇಳ್ತಾರೆ. ಇವರು ಇಡೀ ಜನತಾದಳನ ಮುಗಿಸೋಕೆ ಮಾಡಿರುವಂತ ತಂತ್ರ, ಇದರ ಟ್ರಾಪಲ್ಸ್ ಹಾಕೊಂಡಿರೋದು ಜನತಾದಳ ಮತ್ತೆ ಕುಮಾರಸ್ವಾಮಿ. 15-18 ಸ್ಥಾನಗಳನ್ನ ಗೆಲ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.